ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ ಸಿ ಚಾನೆಲ್. ನಾನಿವತ್ತು ಸ್ಯಾಂಡ್ವಿಚ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಮಾಡೋದು ಯಾವ ಥರ ಅಂದರೆ, ಚಿಕ್ಕದಾಗಿರೋಂಥ 3 ಟೊಮೊಟೊ ತೊಗೊಂಡಿದ್ದೀನಿ. ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಈ ಥರ ಚಿಕ್ಕದಾಗಿರೋಂಥದ್ದು 3 ಟೊಮೊಟೊ, ಮೀಡಿಯಮ್ ಸೈಜ್ ಆದರೆ 2 ಸಾಕಾಗುತ್ತೆ. ಮತ್ತು ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಆದರೆ ಸಾಕಾಗುತ್ತೆ. ಮತ್ತು ಇದು ಹಸಿ ಮೆಣಸಿನಕಾಯಿ 4 ರಿಂದ 5 ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದು ಮೊಜರೆಲ್ಲಾ ಚೀಸ್ ಅಂತ. ಇದು ಚೀಸ್ನ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಬೇಕಂದ್ರೆ ಹಾಕೋಬೋದು, ಆಪ್ಷನಲ್ ಇದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ ಸ್ಕಿಪ್ ಮಾಡಿ, ಬೇಕು ಅಂದರೆ, ಬೇಡ ಅಂದರೆ ಹಾಕ್ಕೊಳ್ಳಿ. ನೋಡಿ ಇದು ಕ್ಯಾರೆಟ್ 1 ಬೌಲ್ ತೊಗೊಂಡಿದ್ದೀನಿ, ಸಣ್ಣದಾಗಿ ತುರಿದಿದ್ದೀನಿ. ಇದು ಸಾಸು, ಸಾಸ್ ಇದಕ್ಕೆ ಬ್ರೆಡ್ಗೆ ಹಾಕೋಕ್ಕೆ ಸಾಸ್ ತೊಗೊಂಡಿದ್ದೀನಿ, ಟೊಮೊಟೊ ಸಾಸು. ಮತ್ತು ಇದು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ತೊಗೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ನನಗೆ ಸಿಕ್ಕಿದ್ದು ಚಿಕ್ಕ ಸೈಜೇ ಸಿಕ್ಕಿದ್ದು, ಅದಕ್ಕೋಸ್ಕರ ನಾನು ಚಿಕ್ಕ ಸೈಜ್ದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಚೀಸು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಬ್ರೆಡ್, ಇಷ್ಟು ಬೇಕಾಗುತ್ತೆ. ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟರಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಅದು ಸೇರಿಸ್ಕೋಬೇಕು. ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಒಂದು ಪ್ಯಾನ್ಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇದು ಹಾಕ್ಕೊಂಡು ಚೆನ್ನಾಗಿ ಕಾಯಲಿ. ಇದು ಚೆನ್ನಾಗಿ ಕಾಯ್ದಮೇಲೆ ನಾವು ಅದಕ್ಕೆ ಹಸಿ ಮೆಣಸಿನಕಾಯಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆಲ್ಲ ಹೋಗ್ಬೇಕು. ಅಂದರೆ ಅದು ಬ್ರೆಡ್ಡಲ್ಲಿ ತಿನ್ನೋದಕ್ಕೆ ಸಿಗಬಾರ್ದು ಬಾಯಿಗೆ, ಖಾರ ಆಗಬಾರ್ದು ಅಂತ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ನೋಡಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇದನ್ನ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಗಬೇಕು. ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ಅದು ಬ್ರೌನಿಷ್ ಆಗಬೇಕು. ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊನು ಸೇರಿಸ್ಕೋತಾ ಇದ್ದೀನಿ. ಟೊಮೆಟೊ ಫುಲ್ಲು ಬಾಡಬೇಕು. ಚೆನ್ನಾಗಿ ಬಾಡಿಸೋ ತನಕನೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಬೇಗ ಟೊಮೊಟೊ ಮತ್ತು ಈರುಳ್ಳಿ ಬಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಅದು ಬೇಯಬೇಕು. ನೋಡಿ ಈ ಥರ ಆಗಲಿ, ಚೆನ್ನಾಗಿ ಆದಂಗೆ ನಾವು ತಿರುಗಿಸ್ಕೋತಾ ಇರೋಣ. ನಾವು ಇದಕ್ಕೆ ಕ್ಯಾರೆಟನ್ನು ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು, ನೀಟಾಗಿ ಮಾಡ್ಕೊಂಡು ತಿನ್ಕೋಬೋದು. ನೋಡಿ ಈ ಥರ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಎಲ್ಲೂ ಹೊರಗಡೆ ಹೋಗಿ ತಿಂದು ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ನೋಡಿ ಈ ಥರ ಗ್ಯಾಸ್ ಆಫ್ ಮಾಡಿ ಒಂದು ತಾವಾದ ಮೇಲೆ ನಾವು ಏನು ಈ ಬ್ರೆಡ್ ಇದೆಯಲ್ಲ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಾವು ರೋಸ್ಟ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ, ನೀಟಾಗಿ 1 ಸ್ಪೂನಷ್ಟು ತುಪ್ಪ ಹಾಕಿ ನಾನು ತುಪ್ಪನ ಸ್ಪ್ರೆಡ್ ಮಾಡಿ ಅದರ ಮೇಲೆ ನಾನು ಬ್ರೆಡ್ ಪೀಸ್ನ ಇಡ್ತೀನಿ. ಈಗ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಬ್ರೆಡ್ ಪೀಸ್ನ ಈ ಥರ ಇಟ್ಟು ನೀಟಾಗಿ ಅದನ್ನು ಎರಡು ಸೈಡು ಇದು ಮಾಡಬೇಕು. ಫ್ರೈ ಮಾಡ್ತಾರಲ್ಲ ಆ ಥರ ಮಾಡ್ಕೋಬೇಕು. ಬ್ರೆಡ್ ರೋಸ್ಟ್ ಮಾಡ್ತಾರಲ್ಲ ಆ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಂಜೆ ಟೈಮ್ ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರೆ ನೀಟಾಗಿ ತಿಂತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಬಂದು ನೀಟಾಗಿ ಅದನ್ನು ಕಾಯ್ತಾ ಇರ್ತಾರೆ. ನಮ್ಮ ಮನೇಲಂತೂ ಮಕ್ಕಳು ತುಂಬ ಕಾಯ್ತಾ ಇರ್ತಾರೆ. ನೋಡಿ ಈ ಥರ ಆಗಿರಬೇಕು. ನೋಡಿ ಇದಕ್ಕೆ ನಾನು ಚೀಸನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಇಡ್ಬೋದು. ನೋಡಿ ಈ ಥರ ಎಲ್ಲ ಕಡೆ ಹಾಕಿ ಸ್ವಲ್ಪನೇ ಫಸ್ಟೇ ಹಾಕೋಣ, ಯಾಕೆಂದರೆ ಅದು ಬಿಸಿ ಇದ್ದರೆ ಬೇಗ ಕರಗುತ್ತೆ ಅಂತ ನಾನು ಫಸ್ಟೇ ಚೀಸ್ ಹಾಕ್ತಾಯಿದ್ದೀನಿ. ಮೇಲೊಂದು ಸ್ವಲ್ಪ ಹಾಕ್ಬೋದು ಆಮೇಲೆ ಬೇಕಂದರೆ. ಈಗ
ಒಂದು ಸ್ಪೂನಷ್ಟು ತಗೊಂಡು ಒಂದು ಸ್ಪೂನಲ್ಲಿ ಹಿಂಗೆ ತಗೊಂಡು ಒಂದು ಸ್ಪೂನಷ್ಟು ಇದಕ್ಕೆ ಹಾಕಿ, ಬೇಕು ಅಂದರೆ ಇನ್ನೂ ಸ್ವಲ್ಪ ತಗೊಂಡು ಹಾಕ್ಬೋದು. ನೋಡಿ ನಾನು ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ತಗೊಂಡು ಫುಲ್ ಫಿಲ್ಅಪ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫುಲ್ ಫಿಲ್ಅಪ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬ್ರೆಡ್ ದೊಡ್ಡದಾಗಿದ್ದರೆ ವೀಕ್ಷಕರೆ ತುಂಬ ಚೆನ್ನಾಗಿ ಅಗಲಾಗಿ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ, ನೀಟಾಗೂ ಬರುತ್ತೆ. ಸ್ವಲ್ಪ ಇದು ಪೀಸಸ್ ಚಿಕ್ಕದಾಗಿರೋಗಾಗಿ ಸ್ವಲ್ಪ ಕಡಿಮೆನೇ ತಗೋತಾ ಇದೆ. ನೋಡಿ ಈ ಥರ ಆದ್ರೂ ಚೆನ್ನಾಗಿ ಬಂದಿರುತ್ತೆ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಸಾಸ್ ಹಾಕೋಣ ಅದಕ್ಕೆ. ನೋಡಿ ಸಾಸ್ ಹಾಕ್ಬೇಕು ಇವಾಗ. ನೋಡಿ ಇಲ್ಲಿ ಸಾಸ್ ಹಾಕಿ ನೋಡಿ ನೋಡಿ ಈ ಥರ ಸಾಸ್ ಹಾಕ್ಕೊಳ್ಳೋಣ ನೀಟಾಗಿ. ಸಾಸ್ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಪೀಸ್ ಇರುತ್ತಲ್ಲ ಬ್ರೆಡ್ ಪೀಸು, ಅದನ್ನು ಮೇಲೆ ಕ್ಲೋಸ್ ಮಾಡಿ ಈ ಥರ ಪುನಃ ಗ್ಯಾಸ್ ಹಚ್ಚಿ. ಗ್ಯಾಸ್ ಹಚ್ಚಿ ಅದಕ್ಕೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಚೀಸ್ ಇರುತ್ತಲ್ವ, ಚೀಸ್ ಕರಗಬೇಕು ಒಳಗಡೆ. ಅದಕ್ಕೋಸ್ಕರ ಪುನಃ ನಾವು ಫ್ರೈನ ಮಾಡ್ಕೊಳ್ಳೋಣ. ಆಯಿತಾ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ಥರ ಹಿಂಗೆ ಮಾಡ್ಕೊಳ್ಳೋಣ. ಇವಾಗ ಆಗಿರುತ್ತೆ, ನಾವು ಒಂದು 5 ಮಿನಿಟ್ಸ್ ಅಷ್ಟೇ ಸಾಕು ಫ್ರೈ ಮಾಡೋಣ, ಯಾಕೆಂದರೆ ಆ ಮೊದಲೇ ನಾವು ಫ್ರೈ ಮಾಡಿರೋದಾಗಿ ಈಗ ನಾವು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿರುತ್ತೆ. ನಾವು ಇದನ್ನ ಮದ್ದಿಗೆ ಕಟ್ ಮಾಡಿದ್ದೀನಿ, ನಾನು ಕಟ್ ಮಾಡಿ ಮೇಲೆ ಸಾಸ್ ಎಲ್ಲ ಹಾಕಿಟ್ಟಿದ್ದೀನಿ. ನೋಡಿ ವೀಕ್ಷಕರೆ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ ವೀಕ್ಷಕರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ ವೀಕ್ಷಕರೆ. ಥ್ಯಾಂಕ್ ಯು ಸೋ ಮಚ್.